ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಬಿಎಲ್ಒಗಳ ಸಭೆ, ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ, ಕಾಂಗ್ರೆಸ್ ಯುವ ಮುಖಂಡ ಸುನಿಲ್ ಬೋಸ್ ನೇತೃತ್ವದಲ್ಲಿ ನಡೆದಂತಹ ಸಭೆ. ನಿಮ್ಮ ಬೂತ್ಗಳ ಮತದಾರರ ಪಟ್ಟಿ ಬಗ್ಗೆ ಕಾರ್ಯಕರ್ತರು ಗಮನವನ್ನು ಹರಿಸಿ, ಪ್ರಸ್ತುತ ಬಿಜೆಪಿ ಸರ್ಕಾರ ಹಲವು ಮತದಾರರನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮತದಾರರ ಪಟ್ಟಿಯನ್ನು ತಯಾರು ಮಾಡುತ್ತಿದ್ದಾರೆ. ಮೈಸೂರು ಭಾಗದಲ್ಲೂ 5 ಲಕ್ಷ ಮತದಾರರನ್ನು ಕೈಬಿಡಲಾಗಿದೆ ಎಂಬ ಮಾಹಿತಿ ಇದ್ದು, ಸಾರ್ವಜನಿಕರು ಸಹ ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಒಂದು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದರೆ ಕೂಡಲೇ ಅರ್ಜಿ ಹಾಕಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಚುನಾವಣೆ ಆಯೋಗವು ಸಹ ಎಲ್ಲ ಒಂದು ಕಡೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದೆ. ಟಿ ನರಸೀಪುರದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಸುನಿಲ್ ಬೋಸ್ ಹೇಳಿಕೆ. ತಿಳ್ಕೊಂಡು ಅದೇ ನಮ್ಮ ಮೂಲ ಉದ್ದೇಶ ಏನು ಅಂದ್ರೆ, ಇವ್ರು ಮಾಡ್ತಿರೋ ಅಕ್ರಮವನ್ನು ತಡೆಯೋಕೆ ಇದೊಂದು ಮಾಡಿರೋದು. ಇದಕ್ಕೆ ಖಂಡಿತ ವೈಫಲ್ಯ ಪಡೆಯಕಂದ್ರೆ ಎಷ್ಟೋ ಕಡೆ ನಮ್ಗೆ ನೋಡುವಂತ ಮತಗಣನೆ ಅವ್ರು ತೆಗಿತಾರಂಥದ್ದು. ಇವ್ರು ಯಾವ ಮಾಡಿಸು ಏನು ಅಂತ, ಇದೊಂದು ಕೇವಲ ಇದು 5 ದಿನ. 5 ದಿನದಲ್ಲಿ ಇವತ್ತು ಎಷ್ಟೋ ಜನ ತಮ್ಮ ವೋಟರ್ ಲಿಸ್ಟ್ ಇದು 2023 ವೋಟರ್ ಲಿಸ್ಟ್ ಇದು ತಮ್ಮ ಕೊಡ್ತಾರೆ ಅಂತದ್ದು. ಇನ್ನು ಮತ್ತೆ ಅವರು 8 ದಿನದಲ್ಲಿ ಮುಗಿದ ಮೇಲೆ ಮತ್ತೆ ಆಯಾ ನೋಟಿಫಿಕೇಶನ್ ಮಾರ್ಚ್ ಮುಗಿಸಲ್ಲ ಕೊಡ್ಬೋದು ಸೇರ್ಪಡೆ ಮಾಡ್ಸಕ್ಕೆ. ಅದೇನು ಎಕ್ಸ್ಟ್ರಾ ಅಡ್ಮಿನಿಸ್ಟ್ರೇಷನ್ ಇರ್ತಾರದು ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ಬಂದಂಥದ್ದು. ಈಗೇನು ಸರ್ಕಾರ ಇದೆ, ಬಿಜೆಪಿ ಸರ್ಕಾರ, ಅವರು ಒಂದು ಮತದಾರರ ಪಟ್ಟಿಯನ್ನು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಈಗ ಈ ಬ್ಲಾಕಲ್ಲಿ ಬರೋದಿದ್ರೆ ಅವರನ್ನು ಡಿಲೀಟ್ ಮಾಡೋದು, ಮತ್ತು ಯಾವ್ರಿಗೆ ಯಾರು ಬೇಕು ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಸುಮಾರು 5 ಲಕ್ಷ ಇದೆ, ಗ್ರಾಮೀಣ ಮತನಗರದಲ್ಲಿ ಸುಮಾರು 5 ಲಕ್ಷಷ್ಟು ಮತದಾರರನ್ನು ಅವರು ಸಹಾಯ ಮಾಡ್ತಾರೆ. ಮೂಲ ಉದ್ದೇಶ ಅವರಿಗೆ ಅನುಕೂಲವಾಗಿ ಯಾವುದೋ ಒಂದು ಅದಕ್ಕೋಸ್ಕರ ಚುನಾವಣಾ ಆಯೋಗ ಎಲ್ಲ ಪಕ್ಷಗಳು ಬೂತ್ ಲೆವೆಲ್ ಏಜೆಂಟ್ ಮಾಡಿ ಅಂತ. ಆ ಬೂತ್ ಲೆವೆಲ್ ಏಜೆಂಟ್ ಒಬ್ಬರಿಗೆ ಚುನಾವಣಾ ಆಯೋಗ ಈಗ ಅಧಿಕಾರ ಕೊಟ್ಟಿರೋದು. ಯಾರು ಮುಖಂಡರು ಇಲ್ಲ, ಯಾರು ಬೂತ್ ಲೆವೆಲ್ ಏಜೆಂಟ್ ಸೇರಿಸಕ್ಕೂ ಅಥವಾ ತೆಗಿಸಕ್ಕೂ ಅಧಿಕಾರ